ಶ್ರೀ ಸೂಕ್ತದ ಎರಡನೇ ಶ್ಲೋಕ ಹೀಗಿದೆ ತಾಮ ಆವಹ ಜಾತ ವೇದೋ ಲಕ್ಷ್ಮೀ ಯಸ್ಯಾಂ ಹಿರಣ್ಯಂ ವಿಂದೇಯಂ ಘಾಮಶ್ವಂ ಪುರುಷಾನಹಂ ಇದ್ರರ್ಥ ಹೇಳ್ಬೇಕಂದ್ರೆ ಎಲೆ ಅಗ್ನಿದೇವ ಯಾವಾಗ್ಲೂ ಬಿಟ್ಟಗಲದೆ ಅಂದ್ರೆ ನನ್ನ ಆರಾಧನೆಯನ್ನ ಸ್ವೀಕರಿಸುತ್ತಾ ಸುವರ್ಣ ಆಕಳು ಕ್ಷೇತ್ರ ಕುದುರೆ ಸ್ನೇಹಿತರು ಮತ್ತು ಸೇವಕರನ್ನು ನನಗೆ ಅನುಗ್ರಹ ಮಾಡ್ತಾ ಇರು ನನ್ನಲ್ಲಿಗೆ ಲಕ್ಷ್ಮಿಯನ್ನ ಬರಮಾಡು ಅಂದ್ರೆ ಆಕೆಯ ಸಾನ್ನಿಧ್ಯವನ್ನ ಉಂಟಾಗುವಂತೆ ಮಾಡು ಅಂತ ಇದರ ತಾತ್ಪರ್ಯ ಇದು ವಿವರಣೆ ಹೇಳ್ಬೇಕಂದ್ರೆ ಈ ಮಂತ್ರದಲ್ಲಿ ಹಿಂದೆ ಆವಹಿಸಲ್ಪಟ್ಟ ಲಕ್ಷ್ಮೀ ದೇವಿ ನನ್ನನ್ನ ಯಾವಾಗ್ಲೂ ಬಿಟ್ಟು ಹೋಗಬಾರ್ದು ಆ ಹೋಗದಂತೆ ನನಗೆ ಧನ ಕನಕಾದಿಗಳನ್ನು ಕೊಡ್ತಾ ಇರುವಂತೆ ಮಾಡಬೇಕೆಂದು ಪ್ರಾರ್ಥಿಸಲಾಗಿದೆ ಜಾತವೇದ ಅನ್ನೋ ಶಬ್ದಕ್ಕೆ ಪರಿಪೂರ್ಣ ಪರಮ ಪುರುಷನಾದ ಸರ್ವಜ್ಞ ಎಂದು ಎಲೆ ಜಾತವೇದ ಹಿಂದೆ ಹೇಳಲ್ಪಟ್ಟ ಲಕ್ಷ್ಮಿಯು ಯಾರಲ್ಲಿಯೂ ನೆಲೆಯಾಗಿ ನಿಲ್ಲೋಳಲ್ಲ ಅಂದ್ರೆ ಆಕೆ ಚಂಚಲೆ ಅಂತ ಹೇಳಲಾಗತ್ತೆ ಹೇಗೆ ಚಂಚಲೆ ಅಂದ್ರೆ ಸಮುದ್ರದ ಮೇಲಿನ ಅಲೆಗಳಂತೆ ಚಂಚಲೆ ಲಕ್ಷ್ಮಿ ಅಂತ ಹೇಳಲಾಗತ್ತೆ ಆಕೆ ನಮ್ಮನ್ನ ಅಗಲಲು ಯಾವ ರೀತಿಯಲ್ಲೂ ನಾನು ತಪ್ಪು ಮಾಡಬಾರ್ದು ಅಪಚಾರ ಮಾಡ್ದ ಮಾಡದಂತೆ ಯಾವ ಕೆಟ್ಟ ಆಚರಣೆಗಳನ್ನು ನಾನು ಮಾಡ್ಬಾರ್ದು ಅಗ್ನಿದೇವನು ನನಗೆ ಪೂಜ್ಯನಾದಾಗ ಸತ್ಕಾರ್ಯಗಳನ್ನ ನಮ್ಮಲ್ಲಿ ಪ್ರೇರೇಪಿಸ್ತಾನೆ ಅಂದ್ರೆ ಈ ಅಪಚಾರ ತಪ್ಪು ಮಾಡದೇ ಇರೋ ತರ ಅಗ್ನಿದೇವ ನಮ್ಮನ್ನ ನೋಡ್ಕೊಳ್ತಾನೆ ಅಂದ್ರೆ ಪ್ರೇರೇಪಿಸ್ತಾನೆ ಅವನು ನಮಗೆ ಮತ್ತೆ ದೇವತೆಗಳಿಗೆ ಮಧ್ಯಸ್ಥ ಆಗಿದ್ದಾನೆ ಆದ್ರಿಂದಲೇ ಅಗ್ನಿದೇವನನ್ನ ಈ ರೀತಿ ಪ್ರಾರ್ಥನೆ ಮಾಡಲಾಗಿದೆ ಅಗ್ನಿದೇವನ ಪ್ರೇರಣೆಯಂತೆ ನಮ್ಮಲ್ಲಿ ದೇವತಾ ಆರಾಧನೆಗಳು ನಡೆಯುತ್ತೆ ನಮ್ಮ ಕರ್ಮಗಳು ಪಂಚ ಮಹಾಯಜ್ಞಗಳ ರೂಪವಾಗಿ ನಡೆದ್ರೆ ಕೆಟ್ಟ ಕೆಲಸಗಳಿಗಾಗ್ಲಿ ಕೆಟ್ಟ ಆಲೋಚನೆಗಳಿಗಾಗ್ಲಿ ಅವಕಾಶನೇ ಇರೋದಿಲ್ಲ ಆಗ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಸ್ಥಿರವಾಗಿ ನೆಲೆಸಿರ್ತಾಳೆ ಆಗ ಆಕೆಯು ಆಕೆಯ ಆರಾಧನೆಗೆ ಉಪಯುಕ್ತವಾಗಿರುವ ಈ ಪಂಚ ಮಹಾ ಯಜ್ಞಗಳಿಗೆ ಬೇಕಾದ ಆಕಳಿರ್ಬೋದು ಸ್ನೇಹಿತರಿರ್ಬೋದು ಸೇವಕರಿರ್ಬೋದು ಎಲ್ಲವನ್ನ ಯಜ್ಞಾರ್ಥವಾಗಿ ಕೊಟ್ಟು ಸರ್ವ ಸಮೃದ್ಧಿಯನ್ನ ಉಂಟು ಮಾಡ್ತಾಳೆ ಇಂಥ ಅನಪಗಾಮಿನಿಯಾದ ಲಕ್ಷ್ಮಿಯನ್ನ ಜಾತವೇದನು ನಮಗಾಗಿ ಆಹ್ವಾನ ಮಾಡಿದ್ರೆ ನಾವು ಎಲ್ಲ ವಿಧವಾದ ಲೌಕಿಕ ಸಂಪತ್ತುಗಳಿಂದ ಕೂಡಿದವರಾಗಿ ಸೂಕ್ತವಾಗಿ ಬಾಳ್ಬಹುದು ಆದ್ರಿಂದ ಈ ಲಕ್ಷ್ಮಿ ಪ್ರಾರ್ಥನೆ ಎಲ್ಲ ಕೆಲಸಕ್ಕೂ ಅವಶ್ಯಕ ಅಂತ ಹೇಳಲಾಗತ್ತೆ ಈ ಮಂತ್ರವನ್ನ ಅಂದ್ರೆ ಈ ಎರಡನೇ ಮಂತ್ರವನ್ನ ಪ್ರತಿದಿನ ಸಾಯಂಕಾಲ ಒಂದೊಂದು ಸಾವಿರದಂತೆ ಜಪಿಸ್ಬಿಟ್ರೆ ಆಕೆ ದರ್ಶನ ಲಾಭ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಪರ ಎರಡು ಕಡೆಯೂ ಸ್ಥಿರವಾದ ಸಂಪತ್ ಪಡೆದು ಸುಖವಾಗಿರ್ತಾರೆ ಅಂತ ಹೇಳಲಾಗತ್ತೆ ಇದು ಎರಡನೇ ಶ್ಲೋಕದ ಬಗ್ಗೆ